ಇವತ್ತು 26ನೇ ತಾರೀಕು ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹತ್ತು ಜನರಿಗೆ ಮತವನ್ನು ಕೇಳಿಸಿಕೊಳ್ಳುತ್ತಾರೆ. ಚುನಾವಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂತಹ ಸಂವಿಧಾನದ ಉಳಿಯುವುದಾಗಿ ಹೋರಾಟ ಮಾಡಿದ ಚುನಾವಣೆ ಪ್ರಜಾಪ್ರಭುತ್ವದ ಕಸೋಲೆಯನ್ನು ಅದರ ರಕ್ಷಣೆಗೋಸ್ಕರ ಇವತ್ತು ನಡೆಯುತ್ತಿರುವಂತಹ ಇವತ್ತು ಚುನಾವಣೆ. ಇವತ್ತೇನು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರೋದನ್ನು ಮುಚ್ಚಿಟ್ಟು ಏನು ಜನರಿಗೆ ಹೇಳಿ ಬೆಲೆ ಏರಿಕೆ ಸಂಕೋಧ ಸಮಸ್ಯೆ ತಪ್ಪು ಹಣ ವಾಪಸ್ ಕರ್ತೀನಿ ಈ ರಾಜ್ಯವನ್ನ ಎಲ್ಲ ರಾಜ್ಯಗಳಲ್ಲೂ ಕೂಡ ಸಮಾನ ಅಂತ ಪಾಲನೆ ಯೋಜನೆ ಅಂತ ಏನು ಹೇಳಿದ್ರು ಇವೆಲ್ಲವೂ ಕೂಡ ಸುಳ್ಳಾಗಿ ಇವತ್ತು ನಮ್ಮ ಹಂಚಿಗಾಗಿ ನಾವು ಹೋರಾಟವನ್ನು ಮಾಡಬೇಕಾದಂತಹ ಪರಿಸ್ಥಿತಿ. ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಬೆಲೆ ಏರಿಕೆ ಜೀವನಗಳೇನು ದುಬಾರಿಯಾಗಿದೆ. ಇವತ್ತು ನಾವು ವಿರುದ್ಧ ಹೋರಾಟವನ್ನು ಮಾಡಿಕೊಂಡು ಚುನಾವಣೆಯನ್ನು ಎದುರುತ್ತಾ ಇದ್ದೇವೆ. ನಾನಾ ತಮ್ಮಲ್ಲಿ ಮನವಿ ಮಾಡತಕ್ಕಂಥದ್ದಿದ್ದೆ ಸವೆಲ್ಲರೂ ಕೂಡ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದೇನೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡಿಗ್ರಿ ಕೊಡ್ತಾ ಇಲ್ಲ. ಆ ಒಂದು ಕಾರಣ ಅಂತ ಅವರು ಈ ರೀತಿಯ ಅಪಪ್ರಚಾರಗಳನ್ನು ಮಾಡ್ತಾರೆ. ನಾವು ಬಡವರ ಪರವಾಗಿ ಮಧ್ಯಮ ಪರವಾಗಿ ರೈತರ ಪರವಾಗಿ ನಾವಿದ್ದೆ ಅದನ್ನ ಈ ವರ್ಷ ಈ 5 ವರ್ಷ ಮುಂದುವರ್ತೇವೆ ಮತ್ತೆ 5 ವರ್ಷ ಮಾತಿನಿಂದ ಮುಂದುವರ್ತೇವೆ ಅಂತ ಹೇಳಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ